ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಅಕೌಂಟೆನ್ಸಿಯಲ್ಲಿ ರೇಷ್ಯೋ ಅನಾಲಿಸಿಸ್ ಅಥವಾ ಅಕೌಂಟಿಂಗ್ ರೇಷಿಯೋ ಈ ಒಂದು ಚಾಪ್ಟರಲ್ಲಿ ಕರೆಂಟ್ ರೇಷ್ಯೋ ಮತ್ತು ಕ್ವಿಕ್ ರೇಷೋನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅದಕ್ಕೆ ಫಾರ್ಮುಲಾ ಏನಿದೆ ಹಾಗೆ ಕರೆಂಟ್ ಅಸೆಟ್ಸ್ ಎಲ್ಲ ಯಾವ್ಯಾವುದು ಕರೆಂಟ್ ಲಯಾಬಿಲಿಟೀಸ್ ಯಾವ್ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ ಈ ಒಂದು ಟಾಪಿಕ್ ಮೇಲೆ ಅಂದರೆ ಕರೆಂಟ್ ರೇಷ್ಯೋ ಮತ್ತು ಕ್ವಿಕ್ ರೇಷ್ಯೋ ಮೇಲೆ ಸಿಕ್ಸ್ ಮಾರ್ಕ್ಸಿಗೆ ಕೇಳೋವಂಥ ಟಾಪಿಕ್ ಈ ರೀತಿ ಒಂದು ಸಿಂಪಲ್ ಆಗಿರೋ ಕ್ವಶನನ್ನು ಸಿಕ್ಸ್ ಮಾರ್ಕ್ಸಿಗೆ ಕೇಳ್ತಾರೆ ಕ್ಯಾಲ್ಕುಲೇಟ್ ಕರೆಂಟ್ ರೇಷ್ಯೋ ಆ್ಯಂಡ್ ಕ್ವಿಕ್ ರೇಷ್ಯೋ ಅಂದರೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ನಾವು ಆ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಕರೆಂಟ್ ರೇಷ್ಯೋ ಮತ್ತು ಕ್ವಿಕ್ ರೇಷ್ಯೋನ ಕ್ಯಾಲ್ಕುಲೇಷನ್ ಮಾಡಬೇಕು ಓಕೆ ನಾವೀಗ ಕರೆಂಟ್ ರೇಷ್ಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಏನಿದೆ ಕ್ವಿಕ್ ರೇಷ್ಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಏನಿದೆ ಫಸ್ಟು ಇದನ್ನು ಡೀಟೈಲ್ ಆಗಿ ತಿಳ್ಕೊಳ್ತಾ ಹೋದರೆ ಪ್ರಾಬ್ಲಮ್ ನಾವು ತುಂಬ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು ಕರೆಂಟ್ ರೇಷ್ಯೋ ಕರೆಂಟ್ ರೇಷ್ಯೋಗೆ ಫಾರ್ಮುಲಾ ಏನಿದೆ ಕರೆಂಟ್ ರೇಷ್ಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಕರೆಂಟ್ ಅಸೆಟ್ಸನ್ನು ಮತ್ತೆ ಕರೆಂಟ್ ಲಯಬಿಲಿಟಿನ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಕರೆಂಟ್ ಅಸೆಟ್ಸ್ ಯಾವ್ಯಾವುದು ಅಂತ ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು ಮತ್ತು ಕರೆಂಟ್ ಲಯಬಿಲಿಟಿ ಯಾವ್ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಿರಬೇಕು ಈ ಎರಡೂ ಗೊತ್ತಿತ್ತು ಅಂತ ಹೇಳಿದರೆ ನಮಗೆ ಈಸಿಯಾಗಿ ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬಹುದು ಕರೆಂಟ್ ಅಸೆಟ್ಸ್ ಯಾವ್ಯಾವ್ದು ಬರುತ್ತೆ ಒಂದು ಕಡೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಕರೆಂಟ್ ಅಸೆಟ್ಸ್ ಯಾವುದು ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಕರೆಂಟ್ ಅಸೆಟ್ಸ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಇನ್ವೆಂಟರೀಸ್ ಅಥವಾ ಸ್ಟಾಕ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವೆಲೆನ್ಸ್ ಟ್ರೇಡ್ ರಿಸಿವೆಬಲ್ ಆರ್ ಬಿಲ್ಸ್ ರಿಸಿವೆಬಲ್ ಡೆಟಾರ್ಸ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಡ್ವಾನ್ಸ್ ಟ್ಯಾಕ್ಸ್ ಆ್ಯಂಡ್ ಅಕ್ಯೂರ್ಡ್ ಇನ್ಕಮ್ ಇಷ್ಟು ಕೂಡ ಕರೆಂಟ್ ಅಸೆಟ್ಸ್ ಆಗುತ್ತೆ ಇದರಲ್ಲಿ ಯಾವುದಾದ್ರೂ ಒಂದೆರಡು ಮೂರು ಐಟಮ್ಸನ್ನು ಕೊಟ್ಟಿರ್ತಾರೆ ನಾವು ಅದನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೆ ಕರೆಂಟ್ ಅಸೆಟ್ ಸಿಗುತ್ತೆ ಕರೆಂಟ್ ಲಯಬಿಲಿಟೀಸ್ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಟ್ರೇಡ್ಸ್ ಪೇಯಬಲ್ ಆರ್ ಬಿಲ್ಸ್ ಪೇಯಬಲ್ ಕ್ರೆಡಿಟಾರ್ಸ್ ಅದರ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಶಾರ್ಟ್ ಟರ್ಮ್ ಪ್ರಾವಿಷನ್ ಇವಿಷ್ಟು ಕೂಡ ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ ಕರೆಂಟ್ ರೇಷ್ಯೋ ಕಂಡುಹಿಡಿಯೋದಕ್ಕೆ करेंट असैट्सै करे लयबलीटी करेंट असैट्स्यादायु करें लयबिटी सेव्या अच्छा क्विं रेसियो आर्क्विड रेसियो अदे फार्मुला क्विक असेट्स डिवैडेड करे लयबिटी क्विंसे ये क्विं असैटल टू करे असैट्स मैनस् इनटरी प्लस प्रीपेड एक्सपेस् प्लस अडवां टैक्स करे असेट ನಾವು ಈ ಮೂರನ್ನು ಕೂಡ ಲೆಸ್ ಮಾಡಿದರೆ ನಮಗೆ ಕ್ವಿಕ್ ಕಸೆಟ್ ಸಿಗುತ್ತೆ ಆಲ್ರೆಡಿ ಮೊದಲೇನೆ ನಮಗೆ ಕರೆಂಟ್ ಲಯಬಿಲಿಟಿ ಸಿಕ್ಕಿರುತ್ತೆ ಈಗ ಈ ಪ್ರಾಬ್ಲಮ್ಗೆ ನಾವು ಫಾರ್ಮುಲಾಸ್ನ ಅಪ್ಲೈ ಮಾಡ್ತಾ ಹೋಗೋಣ ನಾವು ಇದನ್ನು ಸಾಲ್ವ್ ಮಾಡುವಾಗ ಫಸ್ಟ್ ಸೊಲ್ಯೂಷನ್ ಅಂತ ಬರೆದು ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ರೇಷ್ಯೋ

ಈಗ ಈ ಫಾರ್ಮುಲಾಗೆ ನಾವು ಅಮೌಂಟನ್ನು ಹಾಕ್ತಾ ಹೋಗಬೇಕು ನೋಡಿ ಕರೆಂಟ್ ಲಯಬಿಲಿಟಿ ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ ಫಿಫ್ಟಿ ತೌಸಂಡ್ ರುಪೀಸ್ ಇದೆ ನಾವೀಗ ಕರೆಂಟ್ ಅಸೆಟ್ಸನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು ಇನ್ವೆಂಟರಿ ಅಡ್ವಾನ್ಸ್ ಟ್ಯಾಕ್ಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್ಸ್ ಇಷ್ಟು ಕೂಡ ಕರೆಂಟ್ ಅಸೆಟ್ಸಿಗೆ ಬರುತ್ತೆ ಕರೆಂಟ್ ಅಸೆಟ್ಸ್ ಈಕ್ವಲ್ಸ್ ಕರೆಂಟ್ ಅಸೆಟ್ ಪ್ಲಸ್

ಪ್ಲಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಫೈವ್ ತೌಸಂಡ್ ಟೋಟಲ್ ಎಷ್ಟಾಯಿತು ಒನ್ ಲ್ಯಾಕ್ ಟೆನ್ ತೌಸಂಡ್ ಆಯಿತು ಏನಿದು ಕರೆಂಟ್ ಅಸೆಟ್ಸ್ ಈಗ ನಾವು ಅದನ್ನು ರೇಷ್ಯೋಗೆ ಇದಾಕ ಕರೆಂಟ್ ರೇಷ್ಯೋ ಈಕ್ವಲ್ಸ್ ಈ ಫಾರ್ಮುಲಾಗೆ ಇದ್ದೀನಿ ಕರೆಂಟ್ ಅಸೆಟ್ಸ್ ಒನ್ ಲ್ಯಾಕ್ ಟೆನ್ ಥೌಸಂಡ್ ಡಿವೈಡೆಡ್ ಬೈ ಕರೆಂಟ್ ಲಯಾಬಿಲಿಟಿ ಫಿಫ್ಟಿ ತೌಸಂಡ್ ಇದೆ ಫಿಫ್ಟಿ ತೌಸಂಡ್ ನೀವು ಇಲ್ಲಿ ಇದನ್ನು ಬೇಕಾದ್ರೆ ಮಧ್ಯದಲ್ಲಿ ಬರೀದಿಲ್ಲ ಅಂದರೆ ನೋಟ್ ಅಂತ ಹೇಳ್ಬಿಟ್ಟು ಬರೆದು ಈ ಫಾರ್ಮುಲಾ ಕೆಳಗಡೆ ಇದನ್ನು ಹಾಕ್ಬೋದು ಎಷ್ಟು ಬರುತ್ತೆ ನೋಡಿ ಒನ್ ಲ್ಯಾಕ್ ಟೆನ್ ಥೌಸಂಡ್ ಡಿವೈಡೆಡ್ ಬೈ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಟೆನ್ ಥೌಸಂಡ್ ಡಿವೈಡೆಡ್ ಬೈ ಫಿಫ್ಟಿ ತೌಸಂಡ್ ಎಷ್ಟಾಯಿತು ಟೂ ಪಾಯಿಂಟ್ ಟು ಇಷ್ಟು ಒನ್ ಟೂ ಪಾಯಿಂಟ್ ಟೂ ಇಷ್ಟು ಒನ್ ನಾವು ರೇಷ್ಯೋ ಅಂತ ಇರೋದ್ರಿಂದ ಏನು ಒಂದು ಇಲ್ಲಿ ನಮಗೆ ಕ್ಯಾಲ್ಕುಲೇಷನಲ್ಲಿ ಅಮೌಂಟ್ ಬರುತ್ತೆ ಅದಕ್ಕೆ ಇಷ್ಟು ಒನ್ ಅಂತ ನಾವು ಇಡಬೇಕು ನೆಕ್ಸ್ಟ್ ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಆಫ್

ಈಕ್ವಸ್ಟ್ ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟರಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂಡ್ ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟಾಯಿತು ಕರೆಂಟ್ ಅಸೆಟ್ಸ್ ಇಲ್ಲೇ ಕೊಟ್ಟಿದ್ದಾರೆ ಏಯ್ಟಿ ತೌಸಂಡ್ ಇದೆ ಏಯ್ಟಿ ತೌಸಂಡ್ ಮೈನಸ್ ಇನ್ವೆಂಟರಿ ಟ್ವೆಂಟಿ ತೌಸಂಡ್ ಪ್ಲಸ್ ಅಡ್ವಾನ್ಸ್ ಟ್ಯಾಕ್ಸ್ ಫೈ ತೌಸಂಡ್ ಪ್ಲಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಫೈ ಥೌಸಂಡ್ ನಾವಿಷ್ಟನ್ನು ಲೆಸ್ ಮಾಡಿದಾಗ ಕ್ವಿಕ್ ಅಸೆಟ್ಸ್ ಫಿಫ್ಟ್ ನಮಗೆ ಕ್ವಿಕ್ ಅಸೆಟ್ಸ್ ಫಿಫ್ಟಿ ತೌಸಂಡ್ ಸಿಕ್ಕಿದೆ ಈಗ ಈ ಫಾರ್ಮುಲಾಕ್ಕೆ ಹಾಕ್ತಾಗ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟಿ ಕ್ವಶನ್ ಅಲ್ಲ ಇದೆ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಇದನ್ನು ನಾವು ಡಿವೈಡೆಡ್ ಬೈ ಮಾಡಿ ಭಾಗಿಸಿದಾಗ ನಮಗೆ ಒನ್ ಇಷ್ಟು ಒನ್ ಸಿಗುತ್ತೆ ಒನ್ ಸಿಗುತ್ತೆ ಅದನ್ನು ಇಷ್ಟು ಒನ್ ರೇಷ್ಯೋದಲ್ಲಿ ನಾವು ಬರೀತಾ ಹೋಗ್ತೀವಿ ದಿ ಫೋರ್ ಪಿಕ್ ರೇಷ್ಯೋ ಈಕ್ವಲ್ಸ್ ಒನ್ ಇಷ್ಟು ಒನ್ ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪನ್ನು ಮಾಡ್ತಾ ಹೋದಾಗ ಎಲ್ಲೂ ಕೂಡ ಮಾರ್ಕ್ಸು ಮಿಸ್ ಆಗೋದಿಲ್ಲ ಇದು ಸಿಕ್ಸ್ ಮಾರ್ಕ್ಸಿಗೆ ಕೇಳಿರೋವಂಥ ಟಾಪಿಕ್ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಇದೆ ಸಿಕ್ಸ್ ಮಾರ್ಕ್ಸಿಗೆ ಕೇಳಿರೋದು ತುಂಬ ಈಸಿ ಇದೆ ಫಸ್ಟು ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ ಕರೆಂಟ್ ಅಸೆಟ್ಸ್ ಯಾವುದು ಕರೆಂಟ್ ಲಯಾಬಿಲಿಟೀಸ್ ಯಾವುದು ಅಂತ ಲೀಸ್ಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ತುಂಬ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು ನೆಕ್ಸ್ಟು ಡೆಪ್ಟ್ ಇಕ್ವಿಟಿ ರೇಷಿಯೋಸ್ ಇದೆ ಅದಾದಮೇಲೆ ಕ್ರಾಸ್ ಪ್ರಾಫಿಟ್ ರೇಷಿಯೋಸ್ ಅರ್ನಿಂಗ್ ರೇಪರ್ ಶೇರ್ ಈ ತುಂಬ ರೇಷಿಯೋಸ್ಗಳಿದೆ ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ